ಹಾಯ್, ನಮಸ್ಕಾರ ಎಲ್ಲರಿಗೂ. ಎಲ್ಲ ಹ್ಯಾಂಗಿದ್ರಿ? ಆರಾಮಾಗಿದ್ರಿ? ಅಲ್ದ, ಇವತ್ತು ರಿಶಾನನ್ ಬರ್ತಡೆ, ಅಂದ್ರೆ ನನ್ನ ಚಿಕ್ಕ ಮಗನ ಫಸ್ಟ್ ಇಯರ್ ಬರ್ತಡೆ. ನಾವೆಲ್ಲ ಕೇಕ್ ಎಲ್ಲ ಕಟ್ ಮಾಡಿ ಆಯ್ತು. ಇವತ್ತು ಎಂತ ಆಯ್ತಂದ್ರೆ ಎಲ್ಲ ಡೆಕೋರೇಷನ್ ಎಲ್ಲ ಒಳ್ಳೆ ಮಾಡಿ ಮಾಡಿತ್ತು. ಆರ ಎಂತ ಆಯ್ತಂದ್ರೆ ವಿಡಿಯೋ ಮಾತ್ರ ಮಾಡೋಕ್ಕಾಯಿರಲಿಲ್ಲ, ಫುಲ್ ಗಡ್ಬಿಡಿ ಆಯ್ತು. ಅದ್ರಾಗೂ ನನ್ನ ಮಗಿಗೆ ನಿದ್ರೆ ಒಪ್ಪು ಸ್ಟಾರ್ಟ್ ಆಯ್ತು. ಹಾಗೆ ಫುಲ್ ಹಠ ಮಾಡ್ತಾ ಇದ್ದವ, ಜಾಸ್ತಿ ವಿಡಿಯೋ ಎಲ್ಲ ಮಾಡೋಕ್ಕಾಯಿರಲಿಲ್ಲ. ಇಲ್ಲ, ನನ್ನ ಅತ್ತಿಗೆ ಸ್ವಲ್ಪ ಫೋಟೋ ತೆಗೆದಿರೋ ಕ್ಯಾಮರದಲ್ಲ. ನಾವು ಬೆಳಿಗ್ಗೆ ದೇವಸ್ಥಾನಕ್ಕೆಲ್ಲ ಹೋಗಿ ಬಂತು, ಹಾಗೆ ನನ್ನ ಮಗಿಗೆಲ್ಲ ನಿದ್ರೆ ಸರಿ ಇರಲಿಲ್ಲ. ನನಗೆ ಒಂದೇ ಬೇಜಾರು ಅಂದರೆ ವಿಡಿಯೋ ಮಾಡೋಕ್ಕಾಯಿರಲಿಲ್ಲ ಇವತ್ತು. ಅದೇ ಬೇಜಾರು, ವಿಡಿಯೋ ಮಾಡೋಕ್ಕೆ ಯಾರು ಇರಲಿಲ್ಲ ಆಯ್ತು. ಟ್ರೈಪಾಡರು ಇಡ್ಲಕ್ಕಿತ್ತು, ನಾನು ನನಗೆ ಅದು ಫ್ಲಾಶ್ ಆಗಿರಲಿಲ್ಲ ಗಡ್ಬಿಡಿಯೆಲ್ಲ. ಅವನು ಫುಲ್ ಹಠ ಮಾಡ್ತಾ ಇದ್ದಲ್ಲ, ಹಾಗಾಗಿ ಬೇಗ ಬೇಗ ಕೇಕ್ ಕಟ್ ಮಾಡಿ ಮನಸ್ಸು ಅಂದೇಳಿ ನಾವು ಬೆಳಿಗ್ಗೆ 11ವರೆಗೆ ಕೇಕ್ ಕಟ್ ಮಾಡ್ತಿಲ್ಲೆ. ಹೌದು, ಧರಿಸಿದ ವಾಸುದೇವ ಕಾಲಲ್ಲಿ ಕಿರು ಗೆಜ್ಜೆ ನೀಲದ ಬಾಲಿ ನೀಲವರ್ಣನ ನಾಟ್ಯವಾಡಿದ ನಮ್ಮ ಭವಜನಯ್ಯಗೆ ಬಾಲಗೋಪಾಲಗು ನೀಲವರ್ಣನಿಗುವನಿಗೆ ಶ್ರೀಲಕ್ಷ್ಮಿಗು ನೀಲಾಗಿಯ ಕೋಟಿ ದೇವತ್ರನೊಳಗೊಂಡು ಅಸ್ತವತರದೋಳಾಡಿದ ನಮ್ಮ ಸತ್ಯಭಾಮೆಗು ಶ್ರೀ ಪುರಂದರ ಬಿಟ್ಟಲಗು ನಿತ್ಯೋತ್ತಮನಿಗುವ ನಿತ್ಯ ಶ್ರೀಲಕ್ಷ್ಮಿಗು ಸರಿಯಾಯ್ತು. ಅದೇ ಪಾಪ ನಿದ್ರೆ ಮಾಡೋಷ್ಟು ಆಕ್ಟಿವ್ ಇದ್ದ ಹೆಚ್ಚ. ಕೇಕ್ ಎಲ್ಲ ಕಟ್ ಮಾಡಿ ಮಗುವಿಗೆ ಆರತಿ ಎಲ್ಲ ಮಾಡ್ರೆ ಎಲ್ಲ ಒಟ್ಟು. ಅಂತೂ ಸ್ವಲ್ಪ ಆರತಿ ಮಾಡೋ ಹೊತ್ತಿಗೆ ಅವನಿಗೊಂಥರ ಸಮಾಧಾನ ಆಯ್ತು. ಹಾಡೆಲ್ಲ ಹೇಳ್ರಲ್ಲ, ಹಾಗೆ ಅವ್ರ ಮುಖನೇ ಕಾಣ್ತಾ ಇದ್ದ ಇಲ್ಲೇ. ಡೆಕೋರೇಷನ್ ಮಾತ್ರ ಹಿಂದಿನ ದಿನ ನೈಟ್ ಮಾಡಿರೋ ನನ್ನ ಯಜಮಾನರು ಮತ್ತು ಅವರು ಫ್ರೆಂಡ್ ಸೇರಿ ಡೆಕೋರೇಷನ್ ಮಾತ್ರ ಒಳ್ಳೆ ಮಾಡಿ ಮಾಡಿರೋ ಒಳ್ಳೆ ಆಯ್ತು. ಆರ ಬೇಜಾರು ಅಂದರೆ ಜಾಸ್ತಿ ವಿಡಿಯೋ ಮಾಡೋಕ್ಕೆ ಆಗಲಿಲ್ಲ, ಅದೇ ಬೇಜಾರು. ನಾನಿಲ್ಲಿ ಕೆಲವೊಂದು ಫೋಟೋಸನ್ನು ಶೇರ್ ಮಾಡ್ತಾ ಇದ್ದೆ, ನೀವು ಕಂಡು ಎಂಜಾಯ್ ಮಾಡಿ.